ದೇವಸ್ಥಾನದಲ್ಲಿ ಹರಕೆ ಹಣ ಅಥವಾ ದಕ್ಷಿಣೆ ಹಾಕಬೇಕಾದ್ರೆ ಚಿಲ್ಲರೆ ಸಮಸ್ಯೆ ಆಗಬಾರದು ಅಂತ ಈಗ ದೇವಸ್ಥಾನವೂ ಕೂಡ ಅಥವಾ ದೇವರು ಕೂಡ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಡಿಜಿಟಲ್ ಪೇಮೆಂಟ್ ಮೂಲಕ ನೀವು ಇನ್ ಮುಂದೆ ಆ ಒಂದು ದೇವಸ್ಥಾನದಲ್ಲಿ ಹರಕೆ ಅಥವಾ ದಕ್ಷಿಣೆಯನ್ನ ಹಾಕಬಹುದಂತೆ. ಯಾವ ದೇವಸ್ಥಾನ ಅದು ನೋಡ್ಕೊ ಬರೋಣ ಬನ್ನಿ. ದೇವರಿಗೂ ಗೂಗಲ್ ಪೇ, ಫೋನ್ ಪೇ. ದೇವರಾಯನ ದುರ್ಗ ದೇವಸ್ಥಾನದಲ್ಲಿ ಈ ಕಾಣಿಕೆ ಪದ್ಧತಿ. ಇತಿಹಾಸ ಪ್ರಸಿದ್ಧ ಹಾಗೂ ಪುರಾಣ ಪ್ರಸಿದ್ಧ ತುಮಕೂರಿನ ದೇವರಾಯನ ಯೋಗ ನರಸಿಂಹ ಹಾಗೂ ಭೋಗ ನರಸಿಂಹ ದೇವಾಲಯ ಕಂಪ್ಲೀಟ್ ಡಿಜಿಟಲೀಕರಣಗೊಂಡಿದೆ. ದೇವರ ಸೇವೆಗಳಿಗೆ ಮಾತ್ರವಲ್ಲ, ಇನ್ಮುಂದೆ ಆನ್ಲೈನ್ನಲ್ಲೇ ಕಾಣಿಕೆ ಸಲ್ಲಿಸಬಹುದು. ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ಆಧುನಿಕ ಸೌಲಭ್ಯ ಒದಗಿಸಿಕೊಟ್ಟಿದೆ. ಮುಜರಾಯಿ ಇಲಾಖೆ ಅಧೀನದಲ್ಲಿರುವ ದೇವರಾಯನ ದುರ್ಗದ ಯೋಗ ನರಸಿಂಹ ಹಾಗೂ ಭೋಗ ನರಸಿಂಹ ಎರಡು ದೇವಸ್ಥಾನದಲ್ಲಿ ಡಿಜಿಟಲೀಕರಣ ವ್ಯವಸ್ಥೆ ಜಾರಿಯಾಗಿದೆ. ಈ ಕಾಣಿಕೆ ಹುಂಡಿಗಳು ಮೊದಲ ಬಾರಿಗೆ ಚಾಲ್ತಿಯಾಗಿವೆ. ಇದರಲ್ಲಿ ಭಕ್ತರು ಯಾವುದೇ ಚಿಲ್ಲರೆ ಸಮಸ್ಯೆ ಇಲ್ಲದೆ ನೇರವಾಗಿ ಮೊಬೈಲ್ ಮೂಲಕ ದೇವರ ಈ ಕಾಣಿಕೆ ಹುಂಡಿಗೆ ಹಣದ ಕಾಣಿಕೆಯನ್ನ ಸಲ್ಲಿಸಬಹುದಾಗಿದೆ. ಹರಕೆ ಇತ್ತು ದೇವಸ್ಥಾನದಲ್ಲಿ, ಅದಕ್ಕೋಸ್ಕರ ಬಂದಿದ್ವಿ. ತುಂಬಾ ಅನುಕೂಲ ಆಗಿದೆ ಜನಗಳಿಗೆ, ದೇವರಿಗೆ ಡೈರೆಕ್ಟ್ ಆಗಿ ಮುಟ್ಟುತ್ತೆ. ಡಿಜಿಟಲ್ ಆಗಿ ನೆಟ್ವರ್ಕ್ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಇದೇ ಮೊದಲನೇ ಬಾರಿಗೆ ದೇವಸ್ಥಾನದಲ್ಲಿ ಭೇಟಿ ಮಾಡಿದ್ದು. ಎಲ್ಲಾ ವ್ಯವಸ್ಥೆನೂ ಸಹ ತುಂಬಾ ಚೆನ್ನಾಗಿದೆ ಸರ್. ಹುಂಡಿಗೆ ಕಾಣಿಕೆ ಹಾಕೋದು ಇ ಪೇಮೆಂಟ್ ಮಾಡಿದ್ದಾರೆ, ಇದೇ ಮೊದಲನೇ ಬಾರಿಗೆ ನಾವು ಇಲ್ಲಿ ವೀಕ್ಷಣೆ ಮಾಡ್ತಾ ಇರೋದು. ಇದೊಂದು ಹೊಸ ಪ್ರಯತ್ನ, ತುಂಬಾ ಖುಷಿ ಆಗ್ತಿದೆ ಸರ್. ಅಕೌಂಟ್ಗೆ ನೇರವಾಗಿ ಹೋಗೋದ್ರಿಂದ ಬೇಗ ಲೆಕ್ಕ ಸಿಗುತ್ತೆ. ದೇವಸ್ಥಾನದ ಕಾಣಿಕೆ ಪಕ್ಕದಲ್ಲಿ ದೇವಸ್ಥಾನದ ಪ್ರವೇಶ ದ್ವಾರ, ಹೀಗೆ ನಾಲ್ಕೈದು ಕಡೆ ಕಾಣಿಕೆಯ ಹುಂಡಿಯ ಸ್ಕ್ಯಾನರ್ ಇಡಲಾಗಿದೆ. ಆಡಳಿತಾತ್ಮಕ ದೃಷ್ಟಿಯಿಂದ ಜನರೇಷನ್ಗೆ ತಕ್ಕಂತೆ ದೇವಸ್ಥಾನದ ಆಡಳಿತದಲ್ಲೂ ಬದಲಾವಣೆ ಮಾಡಲಾಗಿದೆ. ಪ್ರಧಾನಿ ಮೋದಿಯ ಕ್ಯಾಶ್ಲೆಸ್ ಕನಸನ್ನ ನನಸು ಮಾಡುವಲ್ಲಿ ದೇವರಾಯನದುರ್ಗ ದೇವಾಲಯದ ಆಡಳಿತ ಮಂಡಳಿ ಮುಂದಾಗಿದೆ. ಕೋವಿಡ್ ಬಂದಾಗ ಕೆಲವರು ದುಡ್ಡು ಹಾಕ್ಲಿಕ್ಕಾಗಲಿ ಸ್ವಲ್ಪ ಇದಾಗುತ್ತೆ ಅಂತೇಳಿ ಸ್ವಲ್ಪ ಇದು ಮಾಡಿದ್ರು. ಈಗ ಹುಂಡಿಯಲ್ಲಿ ಹೇಗಿದ್ರು ದುಡ್ಡು ಹಾಕ್ತಾರೆ. ಸೊ ಇಲ್ಲದೆ ಇರೋರು ಹಣಕಾಸು ಈಗ ಜಾಸ್ತಿ ಟ್ರಾವೆಲ್ ಮಾಡೋರು ಹೊರಗಡೆ ಬರೋರು ತರಲ್ಲ. ಸೊ ಹಾಗಾಗಿ ನಮ್ಮ ಹುಂಡಿಯಲ್ಲೇ ಒಂದು ಈ ಹುಂಡಿ ಒಂದು ಮಾಡಿಬಿಟ್ರೆ, ಸೊ ಹುಂಡಿ ಹಣ ಹಾಕೋರು ಡೈರೆಕ್ಟ್ ಡಿಜಿಟಲ್ ಪೇಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಹುಂಡಿಯಲ್ಲಿ ನಾವು ಕ್ಯೂ ಆರ್ ಕೋಡನ್ನು ಹಾಕ್ಬಿಟ್ಟಿದ್ದೀವಿ. ಈ ಧಾರ್ಮಿಕ ಕ್ಷೇತ್ರದಲ್ಲಿ ಸುಮಾರು ಮುಜರಾಯಿ ದೇವಸ್ಥಾನದಲ್ಲಿ ಈ ದೇವರಾಂಧ್ರ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ದೇವರಾಂಧ್ರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಈ ಹುಂಡಿ ಅಂತ ಬಂದಿದೆ. ಅಂದರೆ ಇದು ಡಿಜಿಟಲ್ ಯುಗ, ಸ್ಕ್ಯಾನ್ ಮಾಡಿ ಇಷ್ಟು ದುಡ್ಡು ಅಂತ ಅಂದ್ಬಿಟ್ಟು ಅದಕ್ಕೆ ಹುಂಡಿಗೆ ಹಾಕ್ಬೋದು. ಆ ಒಂದು ಸೌಲಭ್ಯ ಫಸ್ಟ್ ಪ್ರಪ್ರಥಮವಾಗಿ ನಮ್ಮ ದೇವರಾಂಧ್ರದಲ್ಲಿ ಮಾಡಿರೋದು ಅದೊಂದು ವಿಶೇಷ. ರಾಜ್ಯದ ಇತರೆ ಕಡೆಗಳಿಂದ ಬರುವವರು ಕಾಣಿಕೆಗೆ ಕ್ಯಾಶ್ ತರಲು ಸಮಸ್ಯೆಯಾಗಿದ್ದು ಅಂಥವರ ಅನುಕೂಲಕ್ಕಾಗಿ ಈ ಡಿಜಿಟಲ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಇಲ್ಲಿಯವರೆಗೆ ಸುಮಾರು 137,000 ಅಧಿಕ ಹಣ ಈ ಕಾಣಿಕೆ ಹುಂಡಿಗೆ ಸಂದಾಯವಾಗಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.